ಸಿರಿಧಾನ್ಯದಲ್ಲಿ ಒಂದಾದ ನವಣೆನ ಬಳಸಿಕೊಂಡು ರುಚಿಕರ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ ಇವತ್ತು. ನಮಸ್ತೆ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಲ್ಲಿ 1 ಕಪ್ ನವಣೆ ಅಥವಾ ನವಣಕ್ಕಿ, ಇಂಗ್ಲಿಷ್ ಅಲ್ಲಿ ಫಾಕ್ಸ್ ಟೈಲ್ ಮಿಲೆಟ್ ಅಂತಾರೆ, ಅದನ್ನ ತಗೊಂಡಿದ್ದೀನಿ. 2 ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಕುಕ್ಕರ್ ಅಲ್ಲಿ 1 ರಿಂದ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ, 1 ಚಮಚ ಕಡಲೆಬೇಳೆ ಹಾಗೂ 1 ಚಮಚ ಉದ್ದಿನ ಬೇಳೆನ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಸಾಸಿವೆ ಚಟಪಟ ಅಂತ ಸಿಡಿಯೋದಕ್ಕೆ ಶುರು ಆದಮೇಲೆ 1 ರಿಂದ 2 ಹಸಿಮೆಣಸಿನಕಾಯಿ, 1 ಚಮಚದಷ್ಟು ಹೆಚ್ಚಿರುವಂತಹ ಶುಂಠಿ, ಸ್ವಲ್ಪ ಕರಿಬೇವು, 1 ಈರುಳ್ಳಿ, ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು. ಆಪ್ಷನಲ್ಲಿ ಅಂದರೆ ಬೇಕಾದರೆ ಮಾತ್ರ ಒಂದೆರಡು ಟೇಬಲ್ ಚಮಚದಷ್ಟು ದೊಣ್ಣೆ ಮೆಣಸು, ಇವಿಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಬಣ್ಣ ಬದಲಾಗೋವರೆಗೆ, ಮೆತ್ತಗಾಗೋವರೆಗೆ ಹುರ್ಕೊಳ್ಬೇಕಾಗತ್ತೆ. ಇಷ್ಟು ಹುರಿದಾದ್ಮೇಲೆ ನಾನು 1 ಟೊಮ್ಯಾಟೊ, ಅದು ಸಹ ಸಣ್ಣದಾಗಿ ಕತ್ತರಿಸಿರೋದು, 4 ರಿಂದ 5 ಬೀನ್ಸು, 1 ಸಣ್ಣ ಕ್ಯಾರೆಟ್ಟು, 1 2 ಟೇಬಲ್ ಚಮಚದಷ್ಟು ಹಸಿ ಬಟಾಣಿ, 1/4 ಚಮಚದಷ್ಟು ಅರಿಶಿನ, ಇವಿಷ್ಟನ್ನು ಹಾಕಿ ಮತ್ತೆ 1 ರಿಂದ 2 ನಿಮಿಷ ಈ ರೀತಿ ಹುರ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀವು ಯಾವುದೇ ತರಕಾರಿನ ಬೇಕಾದರೆ ಹಾಕದೇನೋ ಮಾಡ್ಬೋದು, ಬಟಾಣಿ ಹಾಕದೇನೂ ಬೇಕಾದರೂ ಮಾಡ್ಬೋದು. ಏನೇನು ತರಕಾರಿ ಇದೆ ಅದನ್ನು ಹಾಕಿ ಅಷ್ಟರಲ್ಲೇನೋ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ತರಕಾರಿ ಎಲ್ಲ ಹುರಿದಾದ್ಮೇಲೆ 2.5 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಅಂದರೆ ನಾನು 1 ಕಪ್ಪು ನವಣೆ ತೊಗೊಂಡಿದ್ನಲ್ಲ, ಅದಕ್ಕೆ 2.5 ಕಪ್ ನೀರು ಹಾಕಿ ಈಗ ಇದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಕುದಿಯೋ ಟೈಮಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು, 1 ಚಮಚ ಬರ್ತಿ ಉಪ್ಪು ಹಾಕಿದ್ರೆ ಸರಿಯಾಗತ್ತೆ. ಉಪ್ಪು ಹಾಕಿದ ಮೇಲೆ ತೊಳೆದಿಟ್ಟಿರುವಂತಹ ನವಣೆನ ಕೂಡ ಸೇರಿಸ್ತಾ ಇದ್ದೀನಿ. ಈ ರೀತಿ ಕುಕ್ಕರಲ್ಲಿ ಹಾಕಿ ಬೇಯಿಸಿದರೆ ತುಂಬ ಚೆನ್ನಾಗಿ ಬೇಯುತ್ತೆ, ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡು ತುಂಬ ರುಚಿನೂ ಆಗುತ್ತೆ. ಮತ್ತು ನಿಮಗೆಲ್ಲ ಗೊತ್ತೇ ಇದೆ, ಈ ಸಿರಿಧಾನ್ಯಗಳು ತುಂಬ ಒಳ್ಳೆಯದು. ಪ್ರತಿನಿತ್ಯ ಅಲ್ಲದೇ ಇದ್ರೂ ವಾರದಲ್ಲೊಂದು 2-3 ಸಲನಾದ್ರೂ ತಿಂಡಿಗಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಹೀಗೆ ನೀವು ಬಳಸ್ಬೋದು. ನೋಡಿ, ಎಲ್ಲ ಚೆನ್ನಾಗಿ ಒಂದ್ಸಲ ಮಚ್ಚಿ ಕುದಿಲಿಕ್ಕೆ ಶುರುವಾದ ಕೂಡಲೇ ಮುಚ್ಚಳ ಮುಚ್ಚಿ 1-2 ವಿಸಿಲ್ ಮಾಡಿದ್ರೆ ಆಯಿತು. ವಿಸಿಲ್ ಇಳಿದ ಮೇಲೆ ನಾನು ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಅದರ ಮೊದಲು 1/4 ಕಪ್ಪಷ್ಟು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಸ್ವಲ್ಪ ಹೆಚ್ಚು ಕಡಿಮೆ ಪರವಾಗಿಲ್ಲ, ಅಥವಾ ಹಾಕದೇ ಇದ್ರೂ ನಡೆಯುತ್ತೆ. ಸೊ ಹಾಕಿ ನೋಡಿ, ಈ ರೀತಿ ಒಂದ್ಸಲ ಕಲಸಿದ್ರೆ ಆಯಿತು. ಇದಿವಾಗ ಬಿಸಿ ಇದೆ, ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಉದ್ರುದ್ರಾಗಿ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ತಿಂಡಿಗಾದರೂ ತಿನ್ಬೋದು, ರಾತ್ರಿ ಲೈಟ್ ಡಿನ್ನರ್ ಆಗಿನಾದರೂ ತಿನ್ಬೋದು. ಟ್ರೈ ಮಾಡಿ ನೋಡಿ ನೀವು. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.